yo te quiero ir, pero... ಔಷಧಗಳು ಉಪಯೋಗಿಸ್ತಾರಲ್ಲ ಅವ್ರು ಬೆಳೆ ಬೆಳಿಬೇಕು ಅದಕ್ಕೆ GST 18% ಆಗ್ತದೆ ಔಷಧಗಳ ಮೇಲೆ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ 18% ಯಂತ್ರೋಪಕರಣಗಳ ಮೇಲೆ ಟ್ರ್ಯಾಕ್ಟರ್ ಬೇರೆ ಬೇರೆ ಯಂತ್ರೋಪಕರಣಗಳ ಮೇಲೆ 1% ಆಗ್ತದೆ ರಸಗೊಬ್ಬರಗಳ ಮೇಲೆ 5% ರೈತರನ್ನ ಈ ರೀತಿಯಾಗಿ ಸುಲಿಗೆ ಮಾಡಿ ರೈತರ ಬದುಕು ಇವತ್ತು ಹಾಳಾಗ್ತಾ ಇದೆ. ನಿಮಗೆ ಒಂದು ಹೇಳಬೇಕು ಅಂತಂದ್ರೆ ಕಳೆದ ಸಾರಿ ರಾಗಿಗೆ ಬೆಲೆ ಸಿಕ್ತು ಅಂತೇಳಿ ಈ ಸಾರಿ 15 ಲಕ್ಷ ಮೆಟ್ರಿಕ್ ಟನ್ ರಾಗಿ ಬೆಳೆದು ಇಡೀ ರಾಜ್ಯದಲ್ಲಿ 15 ಲಕ್ಷ ಮೆಟ್ರಿಕ್ ಟನ್ ರೈತರು ಏನು ಒತ್ತಾಯ ಮಾಡ್ತಾ ಇದ್ದಾರೆ ಅಂತಂದ್ರೆ ಕನಿಷ್ಠ ಅರ್ಧದಷ್ಟಾದ್ರೂ ತಗೊಳ್ರಪ್ಪ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇವ್ರು ನಿಗದಿ ಮಾಡಿರೋದು ಎಷ್ಟು ಗೊತ್ತಾ, 2.1 lakh ton ರಾಗಿ 15 ಲಕ್ಷ ಬೆಳೆದವ್ರೆ 15 ಲಕ್ಷ ಟನ್ ಅದನ್ನು ನಿಗದಿ ಮಾಡಿರೋದು ಕೊಂಡ್ಕೊಳ್ಳಿಕ್ಕೆ MSP ಅಡಿನಲ್ಲಿ 2.1 lakh. ಕನಿಷ್ಠ ಅರ್ಧ ಅಷ್ಟು ತಗೋಬೇಕು ಅಂತಂದರೆ 7.5 ಲಕ್ಷ ಟನ್ ತಗೋಬೇಕಲ್ಲ. ಇಲ್ಲಿವರು ತಗೊಂಡಿರೋದು 1.9 lakh ಟನ್. ಇಲ್ಲಿವರಿಗೆ ತಗೊಂಡಿರೋದಾಗಿ MSP ಬೆಲೆಗೂ ಮಾರುಕಟ್ಟೆಯಲ್ಲಿ ರೈತರು ಸಿಗ್ತಾ ಇರ್ತಕ್ಕಂಥದ್ದು 1.5 ಸಾವಿರ ರೂಪಾಯಿ ವ್ಯತ್ಯಾಸ. MSP ಬೆಲೆ 3,377 ರೂಪಾಯಿ 3,377 ರೂಪಾಯಿ ಇದು 1,800-1,900 ರೂಪಾಯಿಗೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ. ಸುಮಾರು 1.5 ಸಾವಿರ ರೂಪಾಯಿ ರೈತರಿಗೆ ಅನ್ಯಾಯ.